ಈ ಸಿನಿಮಾ ಕತೆ ಬಂದು ನಾನು ಇಲ್ಲಿಂದ ಒಂದು 200 meters ಪಕ್ಕದಲ್ಲಿ ಪೆನ್ಸಿಲ್ನಲ್ಲಿ ಕೇಳಿತು. ಶೈಲಜಾ ನಾಗವರು ಮತ್ತೆ ಹರಿಯವರು ಬಂದಿದ್ರು. ಅಂಡ್ ಇವತ್ತಿರೋ ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ಸಬ್ಜೆಕ್ಟ್ ಎಜುಕೇಷನ್. ನಾವು ದೇಶನ ಮುಂದುವರಿಸ್ಬೇಕು ಅದು ಇದು ಮಾತಾಡ್ತೀವಿ, ಬಟ್ ಬೇಸಿಕ್ ಎಜುಕೇಷನ್ ಸರಿ ಇಲ್ಲದೆ ಇದ್ರೆ ನಥಿಂಗ್ ವಿಲ್ ಗೋ ಫಾರ್ವರ್ಡ್ ಅಂತ ಎಲ್ರಿಗೂ ಗೊತ್ತು. ಸೊ ಅಂತ ಒಂದು ಸೆನ್ಸಿಟಿವ್ ಸಬ್ಜೆಕ್ಟ್. ಅಂಡ್ ಆ್ಯಡ್ ಟು ದ್ಯಾಟ್ ಹೀರೋ ಲೈಕ್ ದರ್ಶನ್. ಅಂಡ್ ನನಗೇನು ಖುಷಿ ಆಯ್ತಂದ್ರೆ ನಾನು ಬೃಂದಾವನ ಆದ್ಮೇಲೆ ದರ್ಶನ್ ಜೊತೆ ಸಿನಿಮಾ ಮಾಡ್ತಾ ಇರೋದು. ಅಂಡ್ ನನಗೆ ಬಂದು ದರ್ಶನ್ ಜೊತೆ ಕೆಲಸ ಮಾಡೋದು ಹೆಂಗೆ ಅಂದ್ರೆ ಒಂದು ಪಿಕ್ನಿಕ್ ಹೋಗೋ ಥರ. ದಿನ ಬಂದು ನಾಳೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ತಾ ಇದ್ದೀರಾ ಫಸ್ಟ್ ಕೇಳ್ತಾರೆ. ಸೊ ಊಟ ಚೆನ್ನಾಗಿರುತ್ತೆ. ಆ್ಯಂಡ್ ದರ್ಶನ್ ಜೊತೆ ಒಂದು ಜಾಲಿಯಾಗಿ ಎಂಜಾಯ್ ಮಾಡಿ ಒಂದು ದೊಡ್ಡ ಹೀರೋ ಜೊತೆ ಮಾಡ್ತಿರೋ ಒಂದು ಫೀಲಿಂಗೇ ಕೊಡಲ್ಲ ದರ್ಶನ್. ಆ್ಯಂಡ್ ದ ಬೇಸಿಕ್ ಆಸ್ಪೆಕ್ಟ್ ಬಂದು 24 ಗಂಟೆ ಬರೀ ಈ ಸಿನಿಮಾ ಚೆನ್ನಾಗಿ ಬರಬೇಕು ಅಂತಲೇ ಆಲೋಚಿಸ್ತಾರೆ. ಸೊ ಟೀಮ್ಗೆ ಎಲ್ರಿಗೂ ಆ್ಯಂಡ್ ಸುರೇಶ್ ಸರ್ ನಿಮಗೂ ಹಾರ್ಟಿ ಕಾಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಎಷ್ಟು ದೊಡ್ಡ ಹಿಟ್ ಅಂದರೆ ನನಗೆ ಗೊತ್ತಿರೋಂಗೆ ನಾನು ಹೈದರಾಬಾದಲ್ಲಿದ್ದೆ, ಅಲ್ಲೂ ಹೇಳ್ತಾ ಇದ್ದಾರೆ, ಮಡ್ರಾಸಿಂದ ನನ್ನ ಫೋನ್ ಮಾಡಿ ನನ್ನ ಫ್ರೆಂಡ್ಸ್ ಹೇಳಿದ್ರು ನೋಡಿದ್ರು ಅಂತ. ಸೊ ಈ ಸಿನಿಮಾ ಖಂಡಿತವಾಗ್ಲೂ 100 days ಹೋಗ್ಬಿಟ್ಟು ನಾವು ಮತ್ತೆ ಎಲ್ಲರೂ ಇನ್ನೊಂದ್ಸಲ ಈ ಥರ ಸಿಕ್ಬಿಟ್ಟು ಆ್ಯಂಡ್ ಒಂದು ಪಾರ್ಟಿ ಮಾಡೋದು ದರ್ಶನ್. ಥ್ಯಾಂಕ್ ಯು. ಗುಡ್ ನೈಟ್.